ನಮಸ್ಕಾರ, ಮುಜಾರ್ ಚಾನಲ್ಗೆ ಸ್ವಾಗತ. ನಾನು ಇದೊಂದು ಪುದೀನ ಅಂತ ಗಿಡ ಐತಿ. ಇದು ಹೆಚ್ಚಂತ ಪಲ್ಯದೊಳಗೆ ಭಾಳ ವಾಪರಿಸ್ತಾರೆ. ಇದು ಯಾವುದೇ ಪಲ್ಯ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಅದರೊಳಗೆ ಏನೈತಲ್ಲ ನಾತ್ ಬರುವಂಥದ್ದಂತೆ ಅವರು ವಾಪರಿಸ್ತಾರೆ. ಇದು ಒಳಗಿನ ಗುಣಗಳು ಅವ್ರಿಗೆ ಯಾರಿಗೂ ತಿಳಿದಿಲ್ಲ. ಇದಕ್ಕೆ ಈ ಪುದೀನ ಗಿಡ ಇಲ್ಲೈತಲ್ರಿ, ಇಷ್ಟು ಪುದೀನ ಗಿಡ ನಾವು ನಮ್ಮ ತೋಟದಲ್ಲಿ ನಾವು ಹಾಕೇವಿ. ಇದು ಪುದೀನ ಗಿಡ, ಈ ಪುದೀನಗಳು ಗಿಡದಲ್ಲಿಂದ ಎಷ್ಟು ರೋಗಗಳನ್ನು ಹೋತಾವ ಅನ್ನೋದು ಯಾರಿಗೆ ಕೂನಿಲ್ಲ. ಇದಕ್ಕೆ ಪುದೀನಕ್ಕೆ ಈ ಪುದೀನ ಏನೈತಲ್ರಿ, ಇದು ಎದೆ ಭಾಳ ನೋಡಿಸ್ತಿತ್ತಂದ್ರೆ, ಎದೆ ಉರಿತಿದ್ದರೆ, ಅಕಸ್ಮಾತ್ ಎಲ್ಲಾರು ಚುಚ್ಚಿದ್ರೆ, ಮೈ ತುಂಬ ಚುಚ್ಚಿದಂಗೆ ಆತಿರ್ತದೆ ನೋಡಿರಿ ಎದೆ ಒಳಗೆ. ಅದಕ್ಕೆ ಏನು ಮಾಡೋದಂದ್ರೆ, ಈ ಪುದೀನದ್ದು ಈ ಪುದೀನದ್ದು ಎಷ್ಟು ಅಂದ್ರೆ ಒಂದು ಅಡಿಕೆ ಕಾಳಿನಷ್ಟು ಅಡಿಕೆ ಅಷ್ಟು ಪುದೀನ ತೊಗೊಳೋದು ಸೊಪ್ಪು. ಇದರದು ಪುದೀನದ ಈ ಗಿಡ ಐತಲ್ರಿ, ಇದು ಅಡಿಕೆದಷ್ಟು ತೊಗೊಳೋದು. ಇದರೊಳಗೆ ಒಂದು ಎರಡು ಬೆಳ್ಳುಳ್ಳಿ ಪಳಕ ಹಾಕ್ಬೇಕ್ರೆ, ಎರಡು ಬೆಳ್ಳುಳ್ಳಿ ಪಳಕ, ಒಂದು ಎರಡು ಕೆಂಪನ್ನು ಮೆಣಸಿನ್ಕಾಯಿ ಹಾಕಬೇಕು. ಒಂದು ಹಳ್ಳು ಉಪ್ಪು ಹಾಕಿಸಿಂದ ಚಟ್ನಿ ಮಾಡಿ ಚೆಂದಾಗಿ ಇದು ಕರ್ದಂಗೆ ಮಾಡಿ ಮಿಕ್ಸರ್ಗೆ ಹಾಕಬೇಡ್ರಿ. ಸಣ್ಣ ಇದ್ರಲ್ಲಿಂದ ಏನೈತಲ್ಲ ಚಟ್ನಿ ಮಾಡ್ಕಿಸಿಂದ ಮೂರು ದಿನದಲ್ಲಿ ತಿಂದು ನೋಡಿರಿ ನೀವು. ಎದೆ ಉರುಪು ಕಡಿಮೆ ಆತೈತಿ, ಉಸಿರಾಟದ ಯಾವಾದ್ರೆ ನಮ್ಗೊಂಜಾರ ತೊಂದರೆ ಆದರೂ ಇದಕ್ಕೆ ಕಡಿಮೆ ಆತೈತಿ. ಇದಕ್ಕೆ ನಮ್ಮ ಮುತ್ತಾರ್ಲಿಂದೇ ಕೊಟ್ಕೋತ ಬಂದಾರ್ರಿ ಇದು ಪುದೀನ. ಈ ಪುದೀನಕ್ಕೆ ಏನೈತಲ್ರಿ, ನಾವು ಇದ್ರದ್ದು ಪುದೀನಲಿಂದ ಏನೈತಲ್ಲ ಭಾಳ ಮಂದಿಗೆ ಇದು ಕೊಟ್ಟೆವು, ಇದರಲ್ಲಿಂದ ಆರಾಮನೂ ಆಗೈತಿ. ಇದಕ್ಕೇನು ದೊಡ್ಡ ಇದು ಇಲ್ಲ, ಬರೀ ಭಾಳ ಆದ್ರೆ ನಿಮ್ಗೆ ಬಾಜಾರ್ದಾಗ ಸಿಗುವಂಥ ಪುದೀನ ಇದು. ಐದು ರೂಪಾಯಿ ಇಲ್ಲಿಗೆ 10 ರೂಪಾಯಿ ಕೊಟ್ಟರು ಒಂದು ಪೂರಾ ಒಂದು ಬಂಡಲ್ದಷ್ಟೇ ಪುದೀನ ಕೊಡ್ತಾರೆ. ಇದು ಈ ಜವಾರಿ ಪುದೀನ ಇರಲಕ್ಕ, ಯಾವುದೇ ಪುದೀನ ಇರಲಕ್ಕ ಬಿಳಿ ಅಂಥದ್ದು ಇದೇ ಪುದೀನ. ಏನೈತಲ್ರಿ ಇದು ಗಿಡ ನಾವು ಇಲ್ಲಿ ತಂದು ಹಚ್ಚೇವಿ ಇದು ಪುದೀನ. ಈ ಪುದೀನಕ್ಕೆ ಏನೈತಲ್ಲ ಇದಕ್ಕೆ ಭಾಳ ಇದು ಐತಿ. ಇದನ್ನು ನಮ್ಮ ಮುಜಾರ್ ಚಾನಲ್ಗೆ ಏನೈತಲ್ಲ ನಾವು ಇದು ಪುದೀನ ಕೊಡ್ತೇವೆ. ಇದರಲಿಂದ ಆದರೆ ನಿಮ್ಗೆ ಎಷ್ಟೋ ಮಂದಿದ ರೋಗ ತೆಗಿಯಂಥದ್ದು ಇತ್ತಂದ್ರೆ ಇದೇ ಪುದೀನಲಿಂದ ಮತ್ತೊಂದು ನೀವು ರೋಗವನ್ನು ತೆಗಿಬೇಕಾದರೂ ಮುಂದಿನ ಇದರೊಳಗೆ ನಾ ಕೊಡ್ತೀನಿ ಅಂತ ಇಷ್ಟೇ ಎರಡು ಮಾತು ಹೇಳಿಕಿಸಿಂದ ನಾ ಮುಗಿಸ್ತೀನಿ. ನನ್ನ ನಂಬರ್ ಬೇಕಾದ್ರೆ ತೊಗೊರಿ, 9448521530. ಎರಡು ಮಾತು ಹೇಳಿಕಿಸಿಂದ ಇದು ಎಲ್ಲರಿಗೆ ನಿಮಗೆ ಶರೀರಕ್ಕೆ ಬರಲಿ ಅಂತ ನಾ ಹೇಳಿ ಎರಡು ಮಾತು ಹೇಳಿಕಿಸಿಂದ ಮುಗಿಸ್ತೀನಿ. ಇದು ಏನೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲ ನಿಮ್ಮ ಚಾನೆಲ್ ಇದಕ್ಕೆ ಹಾಕೊಂಡು ನಿಮ್ಮ ದೋಸ್ತುಗಳಿಗೆ ಎಲ್ಲರಿಗೂ ಇದು ತಿಳಿಸ್ಕಿಸಿಂದ ನೀವು ಚೆಂದಾಗಿ ಇದರಲಿಂದ ಉಪಯೋಗಗಳು ಮಾಡ್ಕೊರಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಏನೈತಲ್ರಿ ಇದಕ್ಕೆ ಪುದೀನ ಅಂತೇವಿ. ನಿಮ್ಮ ಕಡೆಗೆ ಏನು ಆತೈತಿ ಏನಂತೀರಿ ಅದು ನಿಮ್ಮ ಕಡೆದೇನು ಇದು ಮಾಡ್ಕೊರಿ. ಎರಡು ಮಾತು ಹೇಳಿಕಿಸಿಂದ ಮುಗಿಸ್ತೀನಿ. ನಮಸ್ಕಾರ ರೀ.